ಸಹನ ಮಂಡ್ಯ. ಮೊದಲಿಗೆ ಮುಖ್ಯಾಂಶಗಳು. ಬೈಲಹೊಂಗಲ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ದುರ್ಗಾ ಮಾತಾ ದೌಡ ಶೋಭಾಯಾತ್ರೆಯು ವಿದ್ಯಾನಗರದ ಈಶ್ವರ ದೇವಸ್ಥಾನದಲ್ಲಿ ಶಸ್ತ್ರ ಹಾಗೂ ಭಗದ್ವಾಧ್ವಜಕ್ಕೆ ಕಂಕಣ ಕಟ್ಟಿ ಮಹಾಮಂಗಳಾರತಿಯೊಂದಿಗೆ ಪೂಜೆ ಸಲ್ಲಿಸಿ ದೌಡ್ ಚಾಲನೆ ನೀಡಲಾಗಿದೆ. ಚೆನ್ನಮ್ಮ ವೃತ್ತ, ಇಂಚಲ ಕ್ರಾಸ್ ಬಸ್ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ವೃತ್ತ, ಬಜಾರ್ ರಸ್ತೆ ಮಾರ್ಗವಾಗಿ ಜವಳಿ ಕೂಟದ ಗ್ರಾಮದೇವಿ ದೇವಸ್ಥಾನಕ್ಕೆ ಮುಕ್ತಾಯವಾಯಿತು. ಶೋಭಾಯಾತ್ರೆಯಲ್ಲಿ ಭಾರತ ಮಾತೆ ಹಾಗೂ ಕಿತ್ತೂರು ಚೆನ್ನಮ್ಮ ವೇಷ ತೊಟ್ಟು ಮಕ್ಕಳು ಎಲ್ಲರ ಗಮನ ಸೆಳೆದಿದ್ದಾರೆ. ದೌಡ್ನ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಿಶ್ವ ಹಿಂದೂ ಪರಿಷತ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ಪ್ರಮೋದ್ ಕುಮಾರ್ ವಕ್ಕಂದಮಠ ವಹಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಪ್ರಮುಖರು, ಕಾರ್ಯಕರ್ತರು, ಸಾರ್ವಜನಿಕರು, ದೌಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಕರು ವಹಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿದಿನ ಪ್ರಚಾರ ಕಾರ್ಯ ಮಾಡಿದ ಬಜರಂಗದಳ ಕಾರ್ಯಕರ್ತರಿಗೆ ಪುರಸಭೆಯ ಕಾರ್ಮಿಕರು ಪ್ರತಿದಿನ ದೌಡ್ ಸಂಚಲನ ಪ್ರಾರಂಭವಾಗುವ ಮುಂಚೆಯೇ ಬರುವ ಮಾರ್ಗವನ್ನ ಸ್ವಚ್ಛತೆ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ವಿಹಿಂ ತಾಲೂಕು ಅಧ್ಯಕ್ಷರು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು. We'll be right back.